ಕೊರೋನಾ ವೈರಸ್ ಸೋಂಕು ಹರಡುತ್ತಿರುವ ಪರಿಣಾಮ ದೇಶ ಲಾಕ್ಡೌನ್ ಆಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಂಸದ ಶಾಸಕ ಮಾಡುವ ಸೇವಾ ರೀತಿಯಲ್ಲಿ ಪುರಸಭಾ ಸದಸ್ಯನೋರ್ವ ತನ್ನ ವಾರ್ಡ್ ಜನರಿಗೆ ನಾಲ್ಕೈದು ಬಾರಿ ದಿನಸಿ ಆಹಾರ ಕಿಟ್ ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ ಎಂದು ಅಹಿಂದ ಮುಖಂಡ ಮಹಾವೀರ್ ಮೊಯ್ತೆ ಹೇಳಿದರು. ಅವರು ಇಂದಿರಾನಗರದ ವಾರ್ಡ್ ನಂಬರ್ 14 ಪುರಸಭಾ ಸದಸ್ಯ ಸಾಬಿರ್ ಜಮಾದರ್ ಅವರು ನೀಡಿದ ಆಹಾರದ ದಿನಸಿ ಕಿಟ್ಗಳನ್ನು ವಿತರಿಸಿ ಮಾತನಾಡಿದರು. ದೇಶದಲ್ಲಿ ಸಾಕಷ್ಟು ಜನ ಶ್ರೀಮಂತರಿದ್ದಾರೆ, ಆದರೆ ದಾನ ಮಾಡುವ ಪ್ರವೃತ್ತಿ ಅವರಲ್ಲಿ ಬರಬೇಕು. ಬಡ ಜನರ ಕಳಕಳಿ ಮತ್ತು ಸಂಕಷ್ಟದ ವೇಳೆ ಯಾರು ಸ್ಪಂದಿಸುತ್ತಾರೋ ಅವರೇ ನಿಜವಾದ ಶ್ರೀಮಂತರು ಎಂದರು. ಒಂದು ವಾರ್ಡಿನ ಸದಸ್ಯರಾಗಿ ಲಾಕ್ಡೌನ್ ವೇಳೆಯಲ್ಲಿ ನಾಲ್ಕೈದು ಬಾರಿ ಆಹಾರ, ತರಕಾರಿ, ಮಟನ್, ಚಿಕನ್ ನೀಡುವ ಮೂಲಕ ಮಹಾದಾನಿಯಾಗಿ ಹೊರಹೊಮ್ಮಿದ್ದಾರೆ. ಇಂತಹ ಸೇವಾ ಮನೋಭಾವ ವ್ಯಕ್ತಿಗಳು ಇರುವುದರಿಂದಲೇ ಲಾಕ್ಡೌನ್ನಲ್ಲಿ ಜನರಿಗೆ ಆಹಾರದ ಕೊರತೆಯಾಗಿಲ್ಲ ಎಂದು ಸಂತಸ ವ್ಯಕ್ತಪಡಿಸಿದರು. ಶಾಬೀರ್ ಜಮಾದಾರ್ ಇದ್ದವರು ಒಂದು ಬಹುಶಃ ನಾನು 2 ತಿಂಗಳಿಂದ ನೋಡತ್ತಾನ. ನನಗೆ ಯಾಕೆ ಇಲ್ಲಿ ಮೆಂಬರ್ಗಳು ಇದ್ದಾರೆ ನಿಮ್ಮ ಎಲ್ಲ ಪಟ್ಟಣ ಪಂಚಾಯತಿ ಅವರ ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ. ಶಾಬೀರ್ ಜಮಾದಾರ್ ಕರೋನಾ ಇತ್ರೊಳಗೆ ನಂಬರ್ 1. ನಾ ಯಾಕಂದ್ರೆ ಏನು ಸ್ತುತಿ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರು ಮಾಡಿದಾರ ಆ ಟೈಪ್ ಕೆಲಸ. ಅಂದ್ರೆ ಎರಡು ತಿಂಗಳಿಂದ ಕರೋನಾ ಸ್ಟಾರ್ಟ್ ಆಗೈತಿ, ಲಾಕ್ಡೌನ್ ಸ್ಟಾರ್ಟ್ ಆಗೈತಿ, ಅವಾಗಿಂದನೂ ಕೂಡ ಜನರ ಸಂಪರ್ಕದಾಗ ಬಂದ ಎಲ್ಲ ಅಂದ್ರೆ ಅವ್ರ ಅಗತ್ಯ ವಸ್ತುಗಳು ಕೊಡುವಂತ ಪುಕಟ್ ಫ್ರೀ ಕೊಡೋದು ಕೆಲಸ ಮಾಡತ್ತಾರ. ಮತ್ತೆ ಕೆಲವೊಂದು ಮಂದಿ ಕಡೆ ಪಟ್ಟೆಗೊಳೆ ಮಾಡಿ ಕೊಡಾಕ್ತಾರ, ಅದು ಬೇರೆ. ಪಟ್ಟಿಗೊಳೆ ಮಾಡೋದು ಅವ್ರ ಕಡೆ ರೊಕ್ಕ ಇಸ್ಕೊಂಡು ಇವ್ರ ಕರೆಕ್ಸ್ ಕೊಡತ್ತಾರಲ್ಲ, ಹಂಗೇನು ಶಾಬೀರ್ ಜಮಾದಾರ ಯಾರ ಕಡೆ ರೊಕ್ಕ ಇಸ್ಕೊಂಡು ಕೊಡಾಕ್ತಿಲ್ಲ. ಅವ್ರ ಸ್ವಂತ ಕೆಲಸದಿಂದ ಅಂದ್ರೆ ಬಹುಶಃ ನನ್ನ ಲೆಕ್ಕಲೇ ನಾವು ನೋಡಾತೀವಿ. ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಎಲ್ಲ ಕಡೆ ನಮ್ಮ ಎಂ ಪಿನ ಹಿಡ್ಕೊಂಡು ಅಥವಾ ಎಮ್ ಎಲ್ ಎನ ಹಿಡ್ಕೊಂಡು ನಮ್ಮ ಮಾಜಿ ಎಂ ಪಿ ಅವರು ಇರ್ಬೋದು ಅಥವಾ ನಮ್ಮ ಎಮ್ ಎಲ್ ಎರು ಇರ್ಬೋದು, ಅನೇಕ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ನಾಯಕರ ಸತೀಶ್ ಜಾರಕಿಹೊಳಿ ಇರ್ಬೋದು, ಅನೇಕ ನಮ್ಮ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಇವತ್ತು ಕರೋನಾ ಇದ್ರೊಳಗೆ ಏನು ಬಡವರಿಗೆ ಒಂದು ಹೆಲ್ಪ್ ಮಾಡಿದಾರು ಅದನ್ನು ನಾವು ಎಲ್ಲ ಕಾರ್ಯಕರ್ತರು ಮತ್ತು ಜನ ಮರಿಬಾರ್ದು. ಅದು ಯಾಕಂದ್ರೆ ಇಂಥ ಪರಿಸ್ಥಿತಿ ಒಳಗೆ ಇಂಥ ಪರಿಸ್ಥಿತಿ ಅಂದರೆ ಎಂಥ ಪರಿ ಕರೋನಾ ಅಂತಂದ್ರೆ ಇನ್ನು ಇವ್ರು ಇನ್ನೂ ಒಂದು 4-6 ತಿಂಗಳು ಬಿ ಲಾಕ್ಡೌನ್ ಮಾಡಿದ್ರು ಸುದ ಇದು ಕರೋನಾ ಹೋಗುವಂಥದ್ದಲ್ಲ. ಬಟ್ ಅವ್ರು ಹಂಗೆ ಕರೋನಾ ಅವ್ರು ಲಾಕ್ಡೌನ್ ಮಾಡ್ಕೊತ ಹೋಗ್ಬೇಕು. ಯಾಕಂದ್ರೆ ದೇಶದಾಗಿರ್ತಕ್ಕಂಥ ಗರೀಬರೆಲ್ಲ ಬೀದಿಗೆ ಬರಬೇಕಂತಕ್ಕಂಥ ವಿಚಾರ ಇಟ್ಕೊಂಡಾರ. ಕರೋನಾ ಏನು ಹಿಂದೆ ಬಂದು ನಾಳೆ ಹೋಗೋದಲ್ಲ, ಇವತ್ತು ಹೇಳ್ತಿದ್ರು ಅವ್ರು ಬಂದರು, ತಬ್ಲಿಕದವ್ರು ಬಂದರು, ಅವ್ರು ಬಂದರು ಅಂತ ಹೇಳಿದ್ರು. ಹಂಗಾದ್ರೆ ಈಗ ಬಾಂಬೆ, ಅಮೇರಿಕ, ರಷ್ಯಾ, ಇಂಗ್ಲೆಂಡ, ಬಾಂಬೆ, ಪುನಾದಿಂದ ತರ್ಸ್ಕೊಂಡ್ರಿ, ಈ ದಿವಸ 40-50 ಕೇಸ್ ಹಚ್ಚಾಗ್ತಲ್ಲ, ಈಗ ಏನು ಮಾಡವ್ರ, ಈಗ ಅದಕ್ಕೆ ಯಾರು ಹೇಳವ್ರ? ಅದಕ್ಕೆ ಧರ್ಮ ಈ ರೋಗಕ್ಕೆ ಧರ್ಮ ಮತ್ತು ಜಾತಿಯದ ಪ್ರಶ್ನೆ ಬರಂಗಿಲ್ಲ. ರೋಗ ಅನ್ನೋದೈತಲ್ಲ, ಇದಕ್ಕೆ ಧರ್ಮಕ್ಕೆ ಮತ್ತು ಜಾತಿಗೆ ಸಂಬಂಧಪಟ್ಟು ಬರಂಗಿಲ್ಲ. ಶಾಬೀರ್ ಜಮಾದಾರ್ ಮುಸಲ್ಮಾನರಿಗೆ ಅಷ್ಟೇ ಕೊಡತ್ತಾರೆ, ಹೀಗಿಲ್ಲ, ಎಲ್ಲ ಧರ್ಮದವ್ರಿಗೆ ಕೊಡ್ತಾರೆ. ಇಲ್ಲೆಲ್ಲ ನಿಂಗಾಯ್ತಿರದಾರು, ಜೈನರಿದಾರು, ಮುಸಲ್ಮಾನರಿದಾರು, ದಲಿತರಿದಾರು, ಎಲ್ಲ ಧರ್ಮದವ್ರಿಗೆ ಕೊಡ. ಅಂದ್ರೆ ನಾವು ಈ ದೇಶ ಅಂತ ಹಜಾರ್ ಜಾತಿ ಹಜಾರ್ ಧರ್ಮದಲ್ಲಿ ಇರತಕ್ಕಂತ ಒಂದು ಭಾರತ ದೇಶ. ಪುರಸಭಾ ಸದಸ್ಯ ಸಾಬೀರ್ ಜಮಾದಾರ್ ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಕುಟುಂಬ ಸಮಾಜ ಸೇವೆ ಮಾಡುತ್ತಾ ಬಂದಿದೆ, ಅದನ್ನೇ ನಾವು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ನನ್ನ ವಾರ್ಡಿನ ಜನರು ಯಾವುದೇ ತೊಂದರೆ ಪಡಬಾರದು ಎನ್ನುವ ಉದ್ದೇಶದಿಂದ ಲಾಕ್ಡೌನ್ ವೇಳೆಯಲ್ಲಿ 4-5 ಬಾರಿ ಆಹಾರ ದಿನಸಿ ಕಿಟ್ ನೀಡಲಾಗಿದೆ ಎಂದರು. ಈಗ ನಮ್ಮ ದೇಶದಲ್ಲಿ ಏನಿದೆ ಕೊರೋನಾ ಮಹಾಮಾರಿ ವೈರಸ್ ಹರಡ್ತಾ ಇದೆ, ಅದಕ್ಕೆ ಲಾಕ್ಡೌನ್ ಆದಾಗಿಂದ ಈಗ ಏನು ಕೂಲಿ ಕಾರ್ಮಿಕರು ನಮ್ಮ ಈಗ ಮತ್ತು ಕೆಲಸ ಇಲ್ಲದ ಮನೆಯಾಗ ಕೂತಿರು ಅವ್ರಿಗೇನು ದಿನಸಿ ತಿನ್ನೋದು ಅಂದ್ರೆ ರೇಷನ್ ಏನಿಲ್ಲಾಗಿತ್ತು ತಿನ್ನಲಿಕ್ಕೆ ಅವರಿಗೆ. ಅಂದ್ರೆ ಕೆಲಸ ಹೋಗ್ತಿರು ಒಂದು ಏನರ ಜೀವನ ನಡೆದಿತ್ತು, ಮತ್ತು ಕೆಲಸ ಏನೂ ಇಲ್ಲದ ಕಾರಣ ಅವರ ಮನೆಯಾಗ ಕೂಡೋದಾಗಿತ್ತು. ಆಮೇಲೆ ಮನೆಯಾಗ ಕೂಡ ಸಣ್ಣ ಹುಡುಗರಾಗಲಿ ಮನೆಯಾಗ ಮತ್ತು ಮನೆ ನಡೆಸೋದಾಗಲಿ ಭಾಳ ಕಷ್ಟ ಆಗಿತ್ತು. ಅದಕ್ಕೆ ನಾವು ಲಾಕ್ಡೌನ್ ಆದಾಗಿಂದ ನಾವು ನಮ್ಮ ಏನು ಇಂದಿರಾನಗರದಾಗಲಿ ಮತ್ತು ಯಾರ ಕಡುಬಡವರಾಗಲಿ ಅವ್ರಿಗೆ ದಿನಸಿ ಇದು ರೇಷನ್ ಆಗಲಿ ಗೋಧಿ ಹಿಟ್ಟು ಅಕ್ಕಿ ಮತ್ತು ಏನೇನು ಮನೆಯಲ್ಲಿ ಏನೇನು ಹತ್ತಾವು ಅವೆಲ್ಲ ವಸ್ತುಗಳನ್ನು ನಾವು ಇವತ್ತು ಮುಡಿಸಿದ್ದೀವಿ. ಮತ್ತು ಕಾಯಿಪಲ್ಯನೂ ಕೂಡ ನಾವು ಕೊಟ್ಟಿದ್ದೆವು, ಏನೇನು ಕಾಯಿಪಲ್ಯ ಜನರಿಗೆ ಹತ್ತಾವೆ ಎಲ್ಲ ಕೊಟ್ಕೊಂಡು ಬಂದೆವು. 500 ನಾವು ಕುಟುಂಬಗಳಿಗೆ 500 ಕುಟುಂಬಗಳಿಗೆ ನಾವು ಕೊಟ್ಟಿದ್ದೆವು. ಇನ್ನು ಲಗನ್ ಯಾವಾಗಿಂದ ಸ್ಟಾರ್ಟ್ ಐತೆ ಅವಾಗಿಂದ ನಾವು ಕುಡ್ಕೋತ ಬಂದೆವು. ಮತ್ತು ಇದೆಲ್ಲ ನಮ್ದು ಈಗ ಆರಿಸಿ ಬಂದಾಗಿಂದ ನಮ್ದು ಏನು ಪ್ರಕಾಶ್ ಉಕ್ಕಿರಿ ಸಾ ಗಣೇಶ್ ಉಕ್ಕಿರಿ ಸಾಹೇಬ್ರ ಆಶೀರ್ವಾದ ಇನ್ನೇನು ಆರಿಸಿ ಬಂದಾಗಿಂದ ಏನು ನಮ್ಮ ಜವಾಬ್ದಾರಿ ಇಲ್ಲ, ಏನು ಕೆಲಸ ಮಾಡ್ಬೇಕು ನಾವು ಮಾಡ್ಕೋತ ಬಂದೆವು. ಜನರ ಕಷ್ಟ ಏನದಾವು ಆ ಕಷ್ಟವನ್ನು ನಾವು ಹೋಗಿ ಮನೆ ಮನೆಗೆ ಹೋಗಿ ಏನೂ ಸಮಸ್ಯೆ ಇದ್ರೆ ಬಗೆಹರಿಸ್ಕೋತ ಇದ್ದೆವು. ಮತ್ತು ಮೊನ್ನೆ ಗಣೇಶನ ಉಕ್ಕಿರಿ ಅವರು ಬಂದು ಪ್ರಕಾಶನ ಉಕ್ಕಿರಿ ಅವರು ಕೂಡ ಅವರು ಕೂಡ ಕಿಟ್ ಭಾಳಷ್ಟು ಕಿಟ್ ಅವರು ಜೋಳ ಆಗಲಿ ಅವ್ರು ಇನ್ನತ್ರ ಎಣ್ಣೆ ಅಕ್ಕಿ ಅವರು ಕೂಡ
ಎಲ್ಲ ಕಡು ಬಡವ್ರಿಗೆ ಕೊಟ್ಟಿರು, ಅದು ನಾವು ಅವ್ರಿಗೆ ಕೊಟ್ಟಿರು, ಅದು ನಾವು ಕೊಟ್ಟಿದ್ದೆವು. ಮತ್ತು ಅವ್ರದ ಆಶೀರ್ವಾದದಿಂದ ಎಲ್ಲ ನಾವು ಮಾಡ್ಕೋತ ಹೊಂಟೇವು. ಮತ್ತು ಇನ್ನೂ ಮುಂದೆ ಈ ಲಾಕ್ಡೌನ್ ಮುಂದುವರೆದ್ರು ನಾವು ಇನ್ನೂ ಕೂಡ ಮಾಡಕ್ಕೆ ನಾವು ಸತಾಸಿದ್ದೇವೆ ಅಂಥೇಳಿ. ಹಾಂ, ಇಂದಿರಾನಗರದ ಪ್ರತಿಯೊಂದು ಮನೆಗೆ ನಾವು ಗಡು ಯಾರು ಬಡವ್ರದ ಅವರೆಲ್ಲ ಮನೆಗೆ ಕೊಟ್ಟಿದ್ದೆವು. ಮತ್ತು ಇನ್ನೂ ತೊಂದರೆ ಆದರೂ ಇನ್ನೂ ಭೀ ನಾವು ನಮ್ಮ ದೇವ್ರ ಎಷ್ಟು ಶಕ್ತಿ ಕೊಟ್ಟಿದೆ ಅಷ್ಟು ನಾವು ಇನ್ನೂ ಕೊಡಕ್ಕೆ ತಯಾರಿದ್ದೇನೆ. ಇನ್ನೂ ಸಮಸ್ಯೆ ಇದ್ರೆ ನಾ ಕೊಡ್ತೇನೆ. ಹಿಂಚಿದಾಗ ಏನು ಗೋಧಿ ಹಿಟ್ಟು 5 ಕೆಜಿ ಕೊಟ್ಟಿದ್ದೆವು, ಆಮೇಲೆ ಅಕ್ಕಿ ಸೋನಾ ಮೊಸರಿ ಕೊಟ್ಟಿದ್ದೆವು, ಆಮೇಲೆ ಎಣ್ಣೆ ಕೊಬ್ಬರಿ ಎಣ್ಣೆ ಇದು, ಮತ್ತು ನಮ್ಮ ಶ್ಯಾಂಪು ಕೊಲಿಗೆ ಪೆಪ್ಸೋಡೆಂಟ್, ಆಮೇಲೆ ವೀಲ್ ಸೋಪ ವೀಲ್ ಪೌಡ್ರ, ಆಮೇಲೆ ಗಾಣದೆಣ್ಣೆ, ಆಮೇಲೆ ಪಾರ್ಲೆ ಬಿಸ್ಕಿಟ ಉಪ್ಪ, ಮತ್ತು ಇನ್ನಿತರ ಎಲ್ಲ ಏನು ಅರ್ಥವ ಸಾಮಗ್ರಿಗಳು ನಾವೆಲ್ಲ ಕೊಟ್ಟಿದ್ದೆವು. ಪಬ್ಲಿಕ್ ಏನು ಸಮಸ್ಯೆ ಆಗಬಾರ್ದು, ಯಾರು ಹಸುವಿನಿಂದ ಯಾರು ಇರಬಾರ್ದು. ಮತ್ತು ಮಾಸ್ಕ್ ಕೂಡ ಕೊಟ್ಟಿದ್ದೆವು, ಮತ್ತು ಎಲ್ಲರಿಗೆ ತಿಳ್ಕೊಳಿಕ್ ಹೇಳಿದೆವು ಸೋಷಿಯಲ್ ಡಿಸ್ಟೆನ್ಸ್ ಇಡ್ರಿ ಮನೆಯಲ್ಲಿ, ಅದು ಬರೀ ಬರೀ ಕೈ ತೊಳ್ಕೋರಿ, ಮತ್ತು ಗುಂಪು ಗುಂಪಾಗಿ ಎಲ್ಲಿ ನಿಲ್ಬಾರ್ದು ಅಂತೆಲ್ಲ ಹಿಂಗೆಲ್ಲ ತಿಳುವಳಿಕೆನೂ ಜನರಿಗೆ ನಾವು ಹೇಳಿದೆವು. ಇವತ್ತು ಕೂಡ ನಮ್ಮ ಮುಖ್ಯಾಧಿಕಾರಿ ಪುರಸಭೆಯವರು ಒಂದು ಡಾಕ್ಟರ್ಗಳು ನೆಮಿಸಿದರು, ಮತ್ತು ಡಾಕ್ಟರ್ ಅಸೋಸಿಯೇಷನ್ದವರು ಕೂಡ ಮೊನ್ನೆ ಮುಂಚಿಪಟ್ಟದಲ್ಲಿ ಮೀಟಿಂಗ್ ಬಂದಾಗ ಅವರು ಕೂಡ ಅಸೋಸಿಯೇಷನ್ದವರೆಲ್ಲ ಕುಡ್ಕೊಂಡು ಒಂದು ವಾರ್ಡ್ದಾಗ ನಾವು ಇಬ್ಬರಿಬ್ರು ಡಾಕ್ಟರ್ಗಳು ತಿರುಗಾಡಿ ನಾವು ಜನರಿಗೆ ತಿಳುವಳಿಕೆ ಹೇಳ್ತೇವೆ ಅಂತಂದ್ರು ಕೊರೋನಾ ಬಗ್ಗೆ. ಅದಕ್ಕೆ ಮುಖ್ಯಾಧಿಕಾರಿಗಳು ಅವರು ಪರ್ಮಿಷನ್ ಕೊಟ್ಟಿದ್ದರು. ಈಗ ಅದಕ್ಕೆ ಎಲ್ಲ ವಾರ್ಡ್ದಾಗ ಈ ಡಾಕ್ಟರ್ಗಳು ತಿರುಗಾಡತಾರು, ಅಂದರೆ ಏನೇನು ಜನರಿಗೆ ತಿಳುವಳಿಕೆ ಹೇಳ್ತಾರೆ ಅವ್ರಿಗೂ ನಾ ಧನ್ಯ ನಮ್ಮ ಎಲ್ಲ ವಾರ್ಡ್ ಜನರಿಂದ ಮತ್ತು ನಮ್ಮ ಎಲ್ಲ ಪುರಸಭೆ ಸದಸ್ಯರಿಂದ ಹಾಗೂ ನಾವು ಎಲ್ಲ ರೈತರಿಂದ ಅವ್ರ ಡಾಕ್ಟರ್ಸ್ಗಳಿಗೆ ಮತ್ತು ಮುಖ್ಯಾಧಿಕಾರಿಗೆ ಧನ್ಯವಾದ ಹೇಳ್ತೀವಿ ನಾವು. ಅಂದರೆ ಇಂಥದ್ದು ಎಲ್ಲ ಜನರಿಗೆ ತಿಳುವಳಿಕೆ ಹೇಳತ್ತಾರೋ ಡಾಕ್ಟರ್ಗಳು ತಮ್ಮ ಹಾಸ್ಪಿಟಲ್ ಇದು ಮಾಡಿ ಜನರ ಅಂದರೆ ಜನರಿಗೆ ತಿಳುವಳಿಕೆ ಆಗಬೇಕಂತೇಳಿ ತಮ್ಮ ಟೈಮ್ ತೆಗೆದು ಅವ್ರು ಬರತ್ತಾರೆ, ಇದು ಮಹತ್ವದ ಐತಿ. ಅವ್ರಿಗೂ ಧನ್ಯವಾದನ ಹೇಳ್ತೇನೆ. ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ರಾಮಾಮಾನಿ ಪಿಐ ಕೋರೆ ಮಾತನಾಡಿದರು. ನಾವು ಈಗ ಬಡ ಜನರಿಗೆ ಇದು ಕಿಟ್ ಕೊಡು ಕಾರ್ಯಕ್ರಮ ಹಾಕಿದೆವು, ಆದರೆ ಕರೋನಾ ವೈರಸ್ ಬಂದ ಸುಮಾರು 4 ತಿಂಗಳಾತು, ಅದ್ರಾಗ ಭಾರತದಾಗ ನಮ್ದು ಲಾಕ್ಡೌನ್ ಆಗಿ 2 ತಿಂಗಳಾತು. ಟೋಟಲ್ 4 ತಿಂಗಳದಾಗ ಕಮ್ಮಿತ್ ಕಮ್ಮಿ ಒಂದು 45 ಲಕ್ಷ ಮಂದಿಗೆ ಕರೋನಾ ರೋಗ ಆಗಿತ್ತು ವೈರಸ್, ಆಮೇಲೆ ಕಮ್ಮಿತ್ ಕಮ್ಮಿ ಒಂದು 2.5-3 ಲಕ್ಷ ಜನ ಸತ್ತಿದ್ದಾರೆ 4 ತಿಂಗಳದಾಗ. ಅದಕ್ಕಾಗಿ ನಮ್ಮಲ್ಲಿ 2 ತಿಂಗಳದಾಗ ಈ ನಮ್ಮ ಸಾವಿರ ಜಮಾದಾರ ಈ ಆ್ಯಕ್ಚುಲಿ ಲಾಕ್ಡೌನ್ದಿಂದ ಏನು ದಿವಸ ಕೈ ಮೇಲೆ ಹೊಟ್ಟಿನವ್ರು ಕೈ ಮೇಲೆ ಏನು ಹೊಟ್ಟಿದವ್ರು ಅದಾರು ಭಾಳಷ್ಟು ಹೆಚ್ಚು ಅವ್ರಿಗೆ ತ್ರಾಸ ಆಗೈತಿ. ಅದೆಲ್ಲ ಸಂಪೂರ್ಣ ಅವನ್ನ ಸಾಬೀರ್ ಜಮಾದಾರ ವಾರ್ಡ್ದಾಗ ಸರ್ವೆ ಮಾಡಿ ಪಾಪ ಅವನ ಶಕ್ತಿ ಪ್ರಕಾರ ಎರಡು ವಾರ್ಡ್ದಾಗ ಸಾಬೀರ್ ಜಮಾದಾರ ಮತ್ತು ಮುದ್ದು ಜಮಾದಾರ ಅವರು ಎರಡು ವಾರ್ಡ್ ಕಡೆ ಅವ್ರ ಅವ್ವ ಮತ್ತು ಅವ್ರ ಮಗ ಕೂಡಿ ಆರಿಸಿ ಬಂದಿದ್ದಾರೆ. ಎರಡು ವಾರ್ಡ್ದಾಗ ಬಡತನ ರೇಖೆಗೆ ಕೆಳಗಡೆ ಇದ್ದವ್ರಿಗೆ ಅವ್ರಿಗೆ ಸರ್ವೆ ಮಾಡಿ ಅವ್ರಿಗೆ ಒಂದು ಲಿಸ್ಟ್ ಮಾಡಿ ಇವತ್ತಿನ ದಿವಸ ಒಂದು 300-400 ಜನರಿಗೆ ಇವತ್ತು ಕಾರ್ಯಕ್ರಮ ಇಟ್ಕೊಂಡರು. ಇದಷ್ಟೇ ಅಲ್ಲ, ಸುಮಾರು 2 ತಿಂಗಳಾತು ಆ ಮಂದಿದು ಭಯಂಕರ ಕಾಳಜಿ ತಗೊಂಡು ಸಾಬೀರ್ ಜಮಾದಾರ್ ಸಣ್ಣ ಹುಡುಗ ಇದ್ರೂ ಕೂಡ ಆ ಮಂದಿ ಕೂಡ ಭೇಟಿಯಾಗಿ ಆ ದುಃಖದಾಗ ಭಾಗಾಗಿ ಸಂಪೂರ್ಣ ಸಾಧ್ಯದಷ್ಟ ಹೆಲ್ಪ್ ಮಾಡಿದಾನೆ. ಅದಕ್ಕೆ ನಾವೆಲ್ಲರೂ ಮೆಚ್ಚಬೇಕು. ಇವತ್ತಿನ ದಿವಸ 4ನೇ ಹಂತದಲ್ಲಿ ಈ ಕರೋನಾ ವೈರಸ್ ಏನು ರೋಗದ ಈ 4ನೇ ಹಂತದಲ್ಲಿ ನಮ್ಮ ದೇಶ ನಡೆದದ. ಅದರಗೋಸ್ಕರ ಜಮಾದಾರ ಬಂಧುಗಳು ಶಾಬೀರ್ ಜಮಾದಾರ್ ಮತ್ತು ಮುದ್ದು ಜಮಾದಾರ್ ವಕೀಲರು ಇವರು ಉತ್ಸುಕತೆಯಿಂದ ಇಲ್ಲಿ ಬಡ ಜನರಿಗೆ ಕಡು ಬಡವರಿಗೆ ಒಂದು ಕಿಟ್ ಕೊಡುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇವರು ಪರಂಪರೆ 3 ತಿಂಗಳಿಂದ ಇಲ್ಲಿಯ ಜನರಿಗೆ ಇಂದಿರಾನಗರ ನಾಗರಿಕರಿಗೆ ಸಾಕಷ್ಟು ಸಹಾಯ ಮಾಡ್ತಾ ಬಂದಿದ್ದಾರೆ. ಅದರಂತೆ ಈ ದಿನವೂ ಜಮಾದಾರ್ ಬಂಧುಗಳು ಇಲ್ಲಿಯ ಇಂದಿರಾನಗರದ ಜನರಿಗೆ ಒಂದು ಕಿಟ್ ಕೊಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದರಂತೆ ಇಲ್ಲಿ ಉಪಸ್ಥಿತರಾದಂಥ ರಾಮಾಮನೆಯವರು, ಪ್ರಕಾಶ್ ಮಂಟಪತಿಯವರು,
ಮಾಯೂರು ಮೋತಿಯವರು, ಗುಲಾಬ್ ಹುಸೇನ್ ಅವರು, ಸಾಕಷ್ಟು ಮೆಂಬರ್ಗಳಿದ್ದಾರೆ. ಇವರೆಲ್ಲರೂ ಸಹಭಾಗವತಿಯಿಂದ ಇಲ್ಲಿ ಇಂದಿರಾನಗರದಲ್ಲಿ ಕಿಟ್ ಕೊಡುವ ವ್ಯವಸ್ಥೆ ಮಾಡಲಾಗಿದೆ ಅಂತ ನಾ ಹೇಳಬಯಸ್ತೀನಿ. ಗುಲಾಬ್ ಭಗವಾನ್, ಮುದ್ದುಸರ್ ಜಮಾದಾರ್, ಪ್ರಕಾಶ್ ಒಂಟುಮುತ್ತೆ, ರಾಜು ಒಂಟುಮುತ್ತೆ, ಇರ್ಫಾನ್ ಬೇಫಾರಿ, ಬಾಬು ಸಮತ್ ಶೆಟ್ಟಿ, ರಾಜ್ ಜಾಧವ್, ಫಿರೋಜ್ ಕಲಾವಂತ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.